మాజీ ప్రధానమంత్రిగళాదంత మన్య హెచ్డి దేవేగౌడ అవరే పక్కద ఆంధ్రప్రదేశ్ రాజ్యద ముఖ్యమంత్రిగళాదంత సన్మాన్య చంద్రబాబు నాయుడు అవరే ಮೈತ್ರಿ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಶ್ರೀ ನಾಡಗೌಡ ಅವರೇ, ಶಾಸಕರುಗಳಾದಂಥ ಶರಣ ಬರ್ಷಪ್ಪ ದರ್ಶನಾಪುರ ಅವರೇ, ಬಸನಗೌಡ ದದ್ದಲ್ ಅವರೇ, ರಾಜ ವೆಂಕಟಪ್ಪ ನಾಯ್ಕ ಅವರೇ, ಅಮರೇಗೌಡ ಬಯ್ಯಾಪುರ ಅವರೇ, ಬಸವರಾಜ್ ಪಾಟೀಲ್ ಇಟಗಿ ಮೇಲ್ಮನೆಯ ಸದಸ್ಯರು, ಶ್ರೀ ಶರಣಪ್ಪ ಮಟ್ಟೂರ್ ಅವರೇ, ಶಾಸಕರಾದಂಥ ಶ್ರೀ ಉಲಿಗೇರಿ ಅವರೇ, ಪ್ರತಾಪ್ಗೌಡ ಪಾಟೀಲ್ ಅವರೇ, ಬೋಸರಾಜ್ ಅವರೇ, ಮಾಜಿ ಶಾಸಕರುಗಳಾದಂಥ ರಾಜ ವೆಂಕಟಪ್ಪ ನಾಯ್ಕ ಅವರೇ, ಅಂಪಯ್ಯ ನಾಯ್ಕ ಅವರೇ, ಅಂಪನಗೌಡ ಬಾದರ್ಲಿ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ವಿರೂಪಾಕ್ಷಪ್ಪನವರೇ, ಮಾಜಿ ಶಾಸಕರಾದಂಥ ಸೈಯದ್ ಯಾಸೀನ್ ಅವರೇ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಜೆಡಿಎಸ್ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಮಾನ್ಯ ದೇವೇಗೌಡರು, ಮಾನ್ಯ ಚಂದ್ರಬಾಬು ನಾಯ್ಡು ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಿನ್ನೆ ತಾನೇ ಆಂಧ್ರದಲ್ಲಿ ಚುನಾವಣೆ ಮುಗಿದಿದೆ. ನಿನ್ನೆ ಚುನಾವಣೆಯನ್ನು ಮುಗಿಸಿ ಇವತ್ತು ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಕಾಂಗ್ರೆಸ್ ಪರವಾಗಿ ಮತ ಕೇಳಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಾನು ಚಂದ್ರಬಾಬು ನಾಯ್ಡು ಅವರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗನ್ಸುತ್ತೆ ಆಂಧ್ರದ ಚುನಾವಣೆ ನಿನ್ನೆ ಏನು ನಡೆದಿದೆ ಆ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಟಿಡಿಪಿ ಗೆಲುವನ್ನ ಸಾಧಿಸ್ತದೆ, ಮತ್ತೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ.
ಕರ್ನಾಟಕದಲ್ಲಿ ಕೂಡ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಚುನಾವಣೆ ನಡೆದಿದೆ. 23ನೇ ತಾರೀಕು ಉಳಿದ 14 ಕ್ಷೇತ್ರಗಳಲ್ಲಿ ಈ ಕ್ಷೇತ್ರನೂ ಸೇರಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಮತ್ತು ಜೆಡಿಎಸ್ನವರು ಮೈತ್ರಿಯನ್ನ ಮಾಡಿಕೊಂಡಿದ್ದೀವಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿದ್ದಾರೆ. ನಮ್ಮ ಉದ್ದೇಶ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಸೋಲ್ಬೇಕು, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬಾರದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇವತ್ತು ನಾವು ಮೈತ್ರಿಯನ್ನ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 20 ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ, ಈ ಜನಸ್ತೋಮವನ್ನು ನೋಡಿದ್ರೆ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ. ಇವತ್ತು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಮಗೂ ಓಟ್ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ನಮಗೂ ಓಟ್ ಕೊಡಿ, ನಮ್ಮ ಮುಖ ನೋಡ್ಕೊಂಡು ಓಟ್ ಕೊಡಬೇಡಿ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಕಳೆದ ಸಾರಿ ಗೆದ್ದಿದ್ದಂತ 17 ಜನ ಲೋಕಸಭಾ ಬಿಜೆಪಿ ಸದಸ್ಯರುಗಳು, ಆಮೇಲೆ ಒಬ್ರು ಸೋತರು, 16 ಜನ ಲೋಕಸಭಾ ಸದಸ್ಯರು, ಅವರಿಗೆ ಮುಖ ತೋರಿಸಲಿಕ್ಕೆ ಜನಗಳಿಗೆ ನೈತಿಕತೆ ಇಲ್ಲ. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಮುಖ ನೋಡಿ, ನರೇಂದ್ರ ಮೋದಿ ಮುಖ ನೋಡಿ. ನಾನು ಕೇಳ್ತೀನಿ, ನೀವ್ಯಾಕ್ರಪ್ಪ ನಿಂತಿದ್ದೀರಿ ಹಾಗಾದ್ರೆ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡೋದಾದ್ರೆ ನೀವೇ ಹಾಕಿ ನಿಂತಿದ್ದೀರಿ? ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಗೊತ್ತಾಗಿದೆ. ನೀವು ಕಳೆದ 5 ವರ್ಷಗಳಲ್ಲಿ ಏನು ಕೆಲಸ ಮಾಡಿಲ್ಲ. ನರೇಂದ್ರ ಮೋದಿ 5 ವರ್ಷಗಳ ಅವಧಿಯನ್ನು ಮುಗಿಸಿದ್ದಾರೆ. ಈ 5 ವರ್ಷಗಳ ಅವಧಿನಲ್ಲಿ ಮತ್ತೆ ಚುನಾವಣೆಗೆ ಬಂದಾಗ ಯಾವುದೇ ರಾಜಕೀಯ ಪಕ್ಷ 5 ವರ್ಷವನ್ನು ಪೂರೈಸಿದ ಮೇಲೆ 5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಅದರ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ ನಾವೇನ್ ಮಾಡ್ತೇವೆ ಅಂತಕ್ಕಂಥ ಮುನ್ನೋಟವನ್ನು ಕೂಡ ಇಡಬೇಕಾಗ್ತದೆ. ಆದರೆ ದುರದೃಷ್ಟವಶಾತ್ ನರೇಂದ್ರ ಮೋದಿಯವರು ಈ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ನಿನ್ನೆ ಬಾಗಲಕೋಟೆಗೆ ಬಂದಿದ್ರು, ಚಿಕ್ಕೋಡಿಗೆ ಬಂದಿದ್ರು, ಬಾಗಲಕೋಟೆಯಲ್ಲಿ ಹೇಳ್ತಾರೆ ಬಾಗಲಕೋಟೆ ಅಥವಾ ಬಾಲಕೋಟ್, ಬಾಗಲಕೋಟೆ ಅಥವಾ ಬಾಲಕೋಟ್. ನಾನು ಕೇಳ್ತೀನಿ ನರೇಂದ್ರ ಮೋದಿಯವರೇ, ಬಾಲಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಿಮ್ ಕಾಲದಲ್ಲಿ ಅಷ್ಟೇ ನಡೆದ್ದಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ 1947ರಿಂದ ಇಲ್ಲಿವರೆಗೆ 12 ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾವೆ.
ನಾಲ್ಕು ಯುದ್ಧಗಳು ಪಾಕಿಸ್ತಾನದ ಮೇಲೆ ಆಗಿದ್ದಾವೆ. ನರೇಂದ್ರ ಮೋದಿಯವರೇ, ಪಾಕಿಸ್ತಾನದ ಮೇಲೆ ಮೊದಲನೇ ಯುದ್ಧ ನಡೆದದ್ದು 1948 ಇಸವಿ. 1948 ಇಸವಿನಲ್ಲಿ ಮೊದಲ ಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ, ಅಂದಿನ ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಗೆದ್ದಿದ್ದೇವೆ. ಅವತ್ತು ನೀವು ಹುಟ್ಟೇ ಇರಲಿಲ್ಲ. 48 ಇಸವಿನಲ್ಲಿ ನರೇಂದ್ರ ಮೋದಿ ಹುಟ್ಟಿರಲಿಲ್ಲ. ನರೇಂದ್ರ ಮೋದಿ ಹುಟ್ಟಿದ್ದು 51 ಇಸವಿನಲ್ಲಿ. ನರೇಂದ್ರ ಮೋದಿಯವರೇ 1971 ಇಸವಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ನಡೆಯಿತು. ಪಾಕಿಸ್ತಾನ ಸೋಲ್ತು. ನಮ್ಮ ಸೈನಿಕರು, ಪಾಕಿಸ್ತಾನದ 90,000 ಸೈನಿಕರನ್ನ ಸೆರೆಹಿಡಿದ್ರು. ಬಾಂಗ್ಲಾದೇಶ ಹೊಸದಾಗಿ ರಚನೆಯಾಗಿ ರೂಪುಗೊಳ್ಳಿತು. ಮುಜಿಬುರ್ ರಹಮಾನ್ ರವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆದರು. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರೇ ನೀವಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವರು ಅಂತಕ್ಕಂಥದನ್ನು ನೆನಕಬೇಕಾಗ್ತದೆ. ನರೇಂದ್ರ ಮೋದಿಯವರು ಬಲಿಷ್ಠ ನಾಯಕ, ಧೈರ್ಯಶಾಲಿ. ನಾನು ಕೇಳ್ತೇನೆ, ಇಂದಿರಾ ಗಾಂಧಿಯವರಿಗೆ ಅಂದಿನ ವಿರೋಧ ಪಕ್ಷದಲ್ಲಿದ್ದಂತ ವಾಜಪೇಯಿಯವರು ಲೋಕಸಭೆಯಲ್ಲಿ ಹೇಳಿದ್ದಾರೆ, ಇಂದಿರಾ ಗಾಂಧಿಯವರೇ ನೀವು ಸಾಮಾನ್ಯ ಮಹಿಳೆಯಲ್ಲ, ದುರ್ಗೆ ಅಂತಕ್ಕಂಥ ಮಾತನ್ನ ವಾಜಪೇಯಿಯವರು ಹೇಳಿದ್ದಾರೆ. ಇಂದಿರಾ ಗಾಂಧಿಯವರಷ್ಟು ಧೈರ್ಯಶಾಲಿ, ಪ್ರಭಾವಿ ರಾಜಕಾರಣಿ ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಈ ದೇಶದ ಜನ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರೇ, 5 ವರ್ಷದಲ್ಲಿ ನೀವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ